ಹಾಯ್ ಫ್ರೆಂಡ್ ಶ್ರೀ ಚಾನಲ್ಗೆ ಸ್ವಾಗತ ಇವತ್ತು ಕೆ ಎಫ್ ಸಿ ಸ್ಟೈಲ್ ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಒಳ್ಳೆ ಟೇಸ್ಟಾಗಿ ಚಿಕನ್ ಪ್ರಿಯರು ಮಾಡ್ಕೋಬೋದು ಬನ್ನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಇವಾಗ ಒಂದೂವರೆ ಟೀ ಸ್ಪೂನು ಚಿಲ್ಲಿ ಪೌಡರು ಕಾಲ್ ಟೀ ಸ್ಪೂನು ಟೇಸ್ಟ್ ಪೌಡರು ಒಂದೂವರೆ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸು ಟೂ ಟೀ ಸ್ಪೂನು ಪೆಪ್ಪರ್ ಪೌಡರು ಒನ್ ಟೀ ಸ್ಪೂನು ವಿನೆಗರು ಒಂದು ಕಪ್ಪು ಮೈದಾ ಹಿಟ್ಟು ಮುಕ್ಕಾಲು ಕಪ್ಪು ಕಾನ್ ಫ್ಲೋರು ಟೂ ಟೇಬಲ್ ಸ್ಪೂನು ಹಾಲು ಎರಡು ಮೊಟ್ಟೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಮತ್ತು ಅರ್ಶನದ ಪುಡಿ ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ತೊಗೋಬೇಕು ಲೆಗ್ ಪೀಸ್ ಇರುತ್ತಲ್ಲ ಅದಕ್ಕೆ ಮಧ್ಯೆ ಮಧ್ಯೆ ನಾವು ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ರೆಗ್ಯುಲರ್ ಪೀಸಸ್ ಇರುತ್ತಲ್ಲ ಮಾಮೂಲಿ ಚಿಕನ್ ಪೀಸಸ್ ಅದನ್ನು ಕೂಡ ಹಾಕಿ ನಾವು ಕೆ ಎಫ್ ಸಿ ಸ್ಟೈಲ್ ಚಿಕನ್ ಮಾಡ್ಕೋಬೋದು ಬನ್ನಿ ಇವಾಗ ಯಾವ ರೀತಿ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪು ಕೋಲ್ಡ್ ವಾಟರ್ ಹಾಕೋಬೇಕು ಹಾಕೊಂಡ ನಂತರ ಟೇಸ್ಟ್ ಪೌಡರ್ ತೊಗೊಂಡಿರ್ತೀವಲ್ಲ ಟೇಸ್ಟ್ ಪೌಡರು ಹಾಲು ಚಿಲ್ಲಿ ಫ್ಲೆಕ್ಸು ಒನ್ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ವಿನೆಗರು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನಾವು ಚಿಕನ್ ಪೀಸಸ್ ಇರುತ್ತಲ್ಲ ಅಷ್ಟನ್ನು ನಾವು ಇದಕ್ಕೆ ಹಾಕ್ಕೋಬೇಕು ಈ ರೀತಿ ಚಿಕನ್ನ ನಾವು ಡಿಪ್ ಮಾಡಿ ಮಾಡಿಡೋದ್ರಿಂದ ಮಿಲ್ಕಲ್ಲಿ ತುಂಬಾ ಟೇಸ್ಟಾಗಿ ಬರುತ್ತೆ ಜ್ಯೂಸಿಯಾಗಿ ಮಿಲ್ಕಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೆ ಎಫ್ ಸಿ ಸ್ಟೈಲ್ ಚಿಕನ್ನು ಇವಾಗ ಮಿಕ್ಸ್ ಮಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಪೆಪ್ಪರ್ ಪೌಡರು ಒನ್ ಟೀ ಸ್ಪೂನ್ ಅಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರಿಂದ ಎರಡು ಅವರ್ ತನಕ ನಾವು ಅಲ್ಲಿ ಇಟ್ಟರೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಬರುತ್ತೆ ಚಿಕನ್ನು ಚಿಕನ್ನು ಎರಡು ಅವರ್ ಫ್ರಿಜ್ಜಲ್ಲಿ ನೆಂದ ನಂತರ ನಾವು ತೆಗೆದು ಆಚೆ ಇಟ್ಕೋಬೇಕು ನೆಕ್ಸ್ಟ್ ಪ್ರೊಸಿಸರು ಒಂದು ಮಿಕ್ಸಿಂಗ್ ಬೌಲ್ಗೆ ಫ್ಲೋರ್ ಹಿಟ್ಟು ಮೈದಾ ಹಿಟ್ಟು ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಪೌಡರು ಸ್ವಲ್ಪ ಖಾರ ಮುಂದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಟೇಸ್ಟು ಏಕೆಂದರೆ ಮೈದಾ ಹಿಟ್ಟು ಫ್ಲೋರ್ ಹಿಟ್ಟೆಲ್ಲ ಹಾಕೋದ್ರಿಂದ ನಮಗೆ ಸಪ್ಪೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಖಾರನ ಮುಂದಾಗ ಹಾಕ್ಕೋಬೇಕು ಪೆಪ್ಪರ್ ಪೌಡರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಪೌಡರ್ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಮೊಟ್ಟೆ ತೊಗೊಂಡಿರ್ತೀವಲ್ಲ ಒಡೆದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ನಂತರ ಇದಕ್ಕೆ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನಾವು ಚಿಕನ್ ಕಲಸಕ್ಕೆ ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಹಾಕೋದ್ರಿಂದ ಹಿಟ್ಟಿಗೆಲ್ಲ ನಮಗೆ ಡ್ರೈ ಹಿಟ್ಟು ತೊಗೊಂಡಿರ್ತೀವಲ್ಲ ಅದಕ್ಕೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಇದು ರೆಡಿಯಾಗಿದೆ ನೆಕ್ಸ್ಟ್ ನಾವು ಒಲೆ ಮೇಲೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆ ಕಾಯೋಕಿಟ್ಟ ನಂತರ ನಾವು ಚಿಕನ್ನ ಹಿಟ್ಟನ್ನ ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಫಸ್ಟು ಚಿಕನ್ನ ಡಿಪ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ನಾವು ಹಿಟ್ಟೆಲ್ಲ ಹಿಡಿಯೋ ರೀತಿ ಡಿಪ್ ಮಾಡ್ಕೋಬೇಕು ನಂತರ ಮೊಟ್ಟೆ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊಟ್ಟೆ ಮಿಶ್ರಣದಲ್ಲಿ ಒಂದು ಸಲ ನಾವು ಡಿಪ್ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ಹಿಟ್ಟಲ್ಲಿ ನಾವು ಮತ್ತೆ ಡಿಪ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಚಿಕನ್ ಪೀಸಸ್ನ ನಾವು ಡಿಪ್ ಮಾಡ್ಕೋಬೇಕು ಒಂದರಿಂದ ಎರಡು ಸಲ ನಾವು ಈ ರೀತಿ ಡಿಪ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೋಟಿಂಗ್ ಹಿಡಿಯುತ್ತೆ ಹಂಗಾಗಿ ಈ ರೀತಿ ಎಲ್ಲ ಪೀಸಸ್ನೂ ರೆಡಿ ಮಾಡಿ ಇಟ್ಕೋಬೇಕು ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿರ್ತೀವಲ್ಲ ಫ್ಲೇಮ್ನ ರಿಡ್ಯೂಸ್ ಮಾಡ್ಕೋಬೇಕು ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಿಕನ್ ಪೀಸಸ್ ಹಾಕ್ಬಾರ್ದು ಫ್ಲೇಮ್ ರಿಡ್ಯೂಸ್ ಮಾಡಿಕೊಂಡು ಚಿಕನ್ ಪೀಸಸ್ನ ಒಂದು ಅಥವಾ ಎರಡು ಹಾಕಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಚಿಕನ್ ಪೀಸಸ್ ಹಾಕ್ಕೊಂಡ್ರೆ ನಾವು ಟರ್ನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಒಂದೆರಡು ಪೀಸ್ ಹಾಕ್ಕೊಂಡು ನಾವು ಈ ರೀತಿ ಒಂದೆರಡು ನಿಮಿಷ ಆದಮೇಲೆ ನಾವು ಟರ್ನ್ ಮಾಡಿಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಿಕನ್ನ ಒಂದೊಂದು ಸೈಡೆ ತಿರುಗಿಸಿ ತಿರುಗಿಸಿ ನಾವು ಬೇಯಿಸ್ಕೋಬೇಕು ಏಕೆಂದರೆ ಒಳಗಡೆ ಎಲ್ಲ ಚಿಕನ್ ಚೆನ್ನಾಗಿ ಬೆಂದಿರಬೇಕಲ್ಲ ಅದಕ್ಕೋಸ್ಕರ ಇವಾಗ ಚಿಕನ್ ಬೆಂದು ರೆಡಿಯಾಗಿದೆ ಇವಾಗ ಕಾಟನ್ ಪೇಪರ್ ಟವಲ್ ಮೇಲೆ ನಾನು ತೆಗೆದಾಕ್ತಾಯಿದ್ದೀನಿ ಏಕೆಂದರೆ ಕಾಟನ್ ಪೇಪರ್ ಟವಲ್ ಮೇಲೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎಲ್ಲ ಪೀಸಸ್ನು ಇದೇ ರೀತಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಕೆ ಎಫ್ ಸಿ ಸ್ಟೈಲ್ ಚಿಕನ್ನು ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡಿ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಶ್ರೀ ಚಾನಲ್ಗಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ನಮಸ್ಕಾರ ಫ್ರೆಂಡ್ಸ್